ನಮಸ್ಕಾರ ಮಿತ್ರರೇ, ನಾನು ನಿಮ್ಮ ವಿನಯ್ ವಲ್ಯಾಪುರ್. ಗ್ರಾಮ ಪಂಚಾಯಿತಿ ಚುನಾವಣೆ ಇದು ಗ್ರಾಮಗಳ ಕನಸನ್ನು ಈಡೇರಿಸುವ ಹಬ್ಬ. ಜನ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಹಾಗೂ ಗೌರವ ತೋರಿಸುವ ಅವಕಾಶ. ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ. ನಮ್ಮ ಸ್ವಭಾವದಿಂದ ಆಯ್ಕೆ ಆಗಬೇಕು ವಿನಃ ಪ್ರಭಾವದಿಂದವಲ್ಲ. ನೆನಪಿರಲಿ, ಗ್ರಾಮ ಸ್ವರಾಜ್ ಕನಸು ಕಂಡ ಮಹಾತ್ಮ ಗಾಂಧೀಜಿಯವರ ಸಂಕಲ್ಪ ಇಂದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಡೇರಿಸುತ್ತಿದ್ದಾರೆ. ಅವರ ಕನಸು ಗುಡಿಸಲು ಮುಕ್ತ ಭಾರತ ಹಾಗೂ ಹಳ್ಳಿ ಹಳ್ಳಿಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡಲಾಗುತ್ತಿದೆ. ಚುನಾವಣೆ ಪ್ರಚಾರಕ್ಕೆ ಹೋಗಿರುವ ಸಮಯದಲ್ಲಿ ಜನರ ಸಮಸ್ಯೆಗಳನ್ನು ಕಾಣಬೇಕು ವಿನಃ ಅವರ ಮತಗಳನ್ನೊಂದೇ ಕಾಣಬಾರದು. ನನ್ನ ಪ್ರಕಾರ ಜನತೆ ಸೇವೆಗಾಗಿ ಆಯ್ಕೆಯಾಗಿ, ಘನತೆಗಾಗಿ ಬೇಡ. ಚುನಾವಣೆ ಶಾಂತಿಯುತವಾಗಿ ನಡೆಯಲಿ, ಬಹುದಿನಗಳ ಸಂಬಂಧವನ್ನು ಕಳೆದುಕೊಳ್ಳಬೇಡಿ. ಚಾಣಕ್ಯನ ಮಾತಿನಂತೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುರೂ ಅಲ್ಲ, ಮಿತ್ರರೂ ಅಲ್ಲ. ಈ ಚುನಾವಣೆ ನಮ್ಮೂರಿನ ಶಾಂತಿಯನ್ನು ಕದಡಿಸದಿರಲಿ, ಒಳ್ಳೆಯ ಅಭ್ಯರ್ಥಿಗೆ ಗೆಲುವಾಗಲಿ, ಗ್ರಾಮ ಅಭಿವೃದ್ಧಿ ಪಥದತ್ತ ಸಾಗಲಿ. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏರ್ಪಡಿಸಿದ ಗ್ರಾಮ ಸ್ವರಾಜ್ ಕಾರ್ಯಕ್ರಮವು ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ಆದ್ದರಿಂದ ಗ್ರಾಮಗಳ ಅಭಿವೃದ್ಧಿಗಾಗಿ ಒಳ್ಳೆಯ ಅಭ್ಯರ್ಥಿಯನ್ನು ಬಹುಮತದಿಂದ ಆಯ್ಕೆ ಮಾಡಿ ಗೆಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.